गुलबर्गा कोटनूर डी विलेज में मौजूद डॉक्टर बाबा साहब अम्बेडकर के स्टैचू का अपमान किए जाने पर आज डिस्ट्रिक्ट इंचार्ज मिनिस्टर प्रियांक खड़गे ने प्रेस मीट कर मीडिया से बात की है। इस मौके पर प्रियांक खड़गे के साथ केकेआरडीपी चेयरमैन अजय सिंह, पुलिस कमिश्नर चेतन आर आईपीएस और दीगर कई पॉलिटिकल लीडर्स और ऑफिशियल्स यहाँ मौजूद थे। प्रियांक खड़गे ने मीडिया के सवाल पर कहा, चाहे डॉक्टर बाबा साहब अम्बेडकर का स्टैचू हो या बसवानाथ जी का स्टैचू हो, इनके साथ छेड़खानी करने वाले मनुवादी लोग होते हैं। और इसके अलावा मीडिया ने राम मंदिर के इनॉग्रेशन के दौरान छितापुर कॉन्स्टिट्यूएंसी वाड़ी में हुए डिस्टर्बेंस पर भी सवाल किए हैं। तमाम डिटेल जानने के लिए आप इस वीडियो को एंड तक जरूर देखें। दिस वीडियो प्रेजेंटेड बाय अल शरई पीयू कॉलेज फॉर बॉयज एंड गर्ल्स, एमएसके मिल रोड, अल शरई पीयू कॉलेज फॉर गर्ल एट मुस्लिम चौक, मिजगोरी, गुलबर्गा गर्ल्स पीयू कॉलेज अपोजिट मक्का मस्जिद, बसवेश्वर कॉलोनी, अल शरई बीएससी डिग्री कॉलेज फॉर गर्ल्स यदुला कॉलोनी एंड अल शरई पब्लिक स्कूल पावर्ड बाय लेड, ओल्ड जेवर्गी रोड। एडमिशन आर ओपन, कॉन्टैक्ट फॉर डिटेल्स। ಎಲ್ಲದಕ್ಕೂ ಮಾಡ್ಬೇಡಿ. ಈಗ ಎಕ್ಸಾಂಪಲ್ ಬಸವಮೂರ್ತಿ ಆಗಿರೋದು, ಯಾರೋ ಅದು ಒಂದು ಎರಡು ಸರಿ ಆಗಿರೋದು ಚಿತಾಪುರದಲ್ಲಿ, ಮುದ್ಗಾನಲ್ಲಿ ಅವನೇನೋ ಯಾವಾಗ್ಲೂ ಕಳುವು ಮಾಡೋನೇ ಇದ್ದ, ಅಂದ್ರೆ ನಿಧಿ ಹುಡುಕ ಅವನು ಯಾರೋ ಇದ್ದ. ಅದಕ್ಕೆ ಮತ್ತೆ ಇದಕ್ಕೆ ಹೆಂಗ್ ಕಂಪನಿ? ಕೆಲವು ಜನ ಇರ್ತಾರೆ, ನಾನು ಹೇಳಿಲ್ವಾ? ಆಮೇಲೆ ಇವ್ರಿಗೆ ಪ್ರಚೋದನೆ ಕೊಡೋರು ಯಾರು? ಎಲ್ಲ ಬಿಟ್ಟು ವಾಡಿಗೆ ಯಾಕೆ ಹೋಗ್ತಾರೆ ಕೆಲವು ಜನಪ್ರತಿನಿಧಿಗಳು? ಒಂಬತ್ತು ತಾಲೂಕಿದೆ ಪಾರ್ಲಿಮೆಂಟ್ ನಲ್ಲಿ, ಎಲ್ಲ ಬಿಟ್ಟು ವಾಡಿಗೆ ಹೋಗ್ತಾರಲ್ಲ ಎಲ್ಲರೂ. ಮತ್ತೆ ಬಹಳ ಪ್ರೀತಿ ಇದೆ ಅಂತ ಅಲ್ಲಿ ಹೋಗಿ. ಒಂದ್ ನಿಮಿಷ ಸರ್, ಅವತ್ತು ಒಳ್ಳೆ ದಿನ ಅಲ್ವಾ? ಅಯೋಧ್ಯೆಯಿಂದ ಹಿಡ್ಕೊಂಡು ಎಲ್ಲ ಕಡೆನು ಆಚರಣೆ ನಡೀತಾ ಇದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಮ್ಮ ವಿರುದ್ಧ ಘೋಷಣೆ ಕೂಡ ಕೂಗೋದು, ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಘೋಷಣೆ ಕೂಗೋದು, ಸಿದ್ದರಾಮಯ್ಯ ಅವ್ರ ವಿರುದ್ಧ ಹೋಗಿ ಘೋಷಣೆ ಕೂಗೋದು ಅಗತ್ಯ ಏನಿತ್ತು? ಯಾರಿಗೋಸ್ಕರ ಪ್ರಚೋದನೆ ಮಾಡ್ತಾ ಇದ್ರು? ಎಲ್ಲೂ ಏನು ನಡೆದಿಲ್ಲ, ಎಲ್ಲೂ ಪ್ರಾಬ್ಲಮ್ ಇಲ್ಲ, ಯಾಕೆ ವಾಡಿನಲ್ಲೇ ಹೋಗಿ ಮಾಡ್ತಾರೆ ಇವರೆಲ್ಲ? ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸುತ್ತೆ ಅಷ್ಟೇ. ಮತ್ತೆ ನಾಲ್ಕೈದು ಜನ ಯಾರು ಮಾಡಿದ್ದಾರೆ, ಕಾರಣಭೂತರು ಯಾರಿದ್ದಾರೆ, ಅವ್ರು ಬಂದಿದ್ದೀವಿ. ನಮ್ಮಲ್ಲಿ ನೀರಿನ ಕ್ಯಾನ್ ತಗೊಂಡ್ ಬರ್ತಿದ್ ಸರ್, ಆ ಕ್ಯಾನ್ ಗಳನ್ನ ಸಣ್ಣ ಸಣ್ಣ ಇನ್ಸಿಡೆಂಟ್ ಗಳು ಸರ್, ಎಲ್ಲೋ ಒಂದು ಹೇಳ್ದಂಗೆ ಇಂಥ ಸನ್ನಿವೇಶಗಳಲ್ಲಿ ಏನು ತಾಳ್ಮೆಯನ್ನ ಇಟ್ಕೊಳೋದು ಬಹಳ ಕಷ್ಟ. ಪೀಪಲ್ ಆರ್ ಇಮೋಷ್ನಲಿ ಚಾರ್ಜ್ ನಂಬರ್ ಒನ್. ನಂಬರ್ ಟು, ಭಾಳಷ್ಟು ಜನ ಪ್ರಚೋದನಕಾರಿಯಾಗೂ ಮಾತಾಡ್ಬಿಟ್ಟು ಬೇರೆಯವರಿಗೂ ಚಾರ್ಜ್ ಮಾಡ್ತಾರೆ. ಅವಾಗ ಕೆಲವು ಸಂದರ್ಭದಲ್ಲಿ ಇವ್ರು ಏನೇನು ಮಾಡ್ತಾರೆ, ಯಾರೇ ಇರ್ಬೋದು, ಯಾವುದೇ ಸಮಾಜದವ್ರು ಇರ್ಬೋದು, ಯಾರೂ ಕೂಡ ಕಾನೂನನ್ನು ಕೈಗೆ ತೊಗೋಬಾರ್ದು. ಅದು ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಈಗ ಯಾರ್ಯಾರು ಮಾಡಿದ್ದಾರೆ, ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ವಾಟರ್ ಕ್ಯಾನ್ ಬಿಸಾಕೋದಿರ್ಬೋದು, ಹೋಗ್ಬಿಟ್ಟು ಗಾಜು ಹೊಡೆಯೋದಿರ್ಬೋದು, ಹೋಗಿ ಅಂಗಡಿಗಳನ್ನು ಮುಚ್ಚಿಸೋದಿರ್ಬೋದು, ಇವೆಲ್ಲನೂ ಕೂಡ ನಾವು ಸಹಿಸೋದಿಲ್ಲ. ಇಟ್ ಈಸ್ ನಾಟ್ ಕರೆಕ್ಟ್. ಆಮೇಲೆ ಎಸ್ಪೆಷಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಮೇಲೆ, ಬಸವಣ್ಣನವರ ಹೆಸರು ಮೇಲೆ ನೀವು ಅಂದರೆ ನೀವು ಅವ್ರ ತತ್ವ ಸಿದ್ಧಾಂತವನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಯಾರೇ ಇರ್ಬೋದು, ಮನೆ ಇರ್ಬೋದು, ಮಾಡಿ ಪ್ರತಿಭಟನೆ ಮಾಡೋಣ, ಸತ್ಯಾಗ್ರಹ ಕೂಡೋಣ, ಪೊಲೀಸಿಗೆ ಆಗ್ರಹ ಮಾಡೋಣ, ಧರಣಿ ಮಾಡೋಣ, ಎಲ್ಲನೂ ಮಾಡೋಣ. ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ರೆ ಅವಾಗ ಏನಿರ್ತದೆ, ಬೇರೆಯವರಿಗೂ ಅನನುಕೂಲ ಆಗೋದಿಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ವಿ ಆರ್ ಇವ್ಯಾಲ್ಯುಯೇಟಿಂಗ್. ನಾವು ಹೇಳೋದಕ್ಕೆ ನಮ್ಮ ಫಸ್ಟ್ ಪ್ರಯಾರಿಟಿ ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಬಂದ್ಸೋದು, ಎರಡನೇದು ಯಾರ್ದಾರ್ದು ಇದು ಏನು ನಮ್ಮ ಸಿಟಿನಲ್ಲಿ ಏನೇನು ಅನಾಹುತ ಆಗಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೂ ಕೂಡ ನಾವು ಲೀಗಲಿ ಏನು ಕ್ರಮ ತಗೋಬೇಕು ನಮ್ಮ ತಗೋತೀವಿ. ಯಾರನ್ನೂ ಫಿಟ್ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿರುವಂಥದ್ದು. ಈಗ ತಮಗೆ ನಾವು ಅನ್ನೇ ಹೇಳಿದ್ದು, ನಾವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿದ್ದು, ಡಾಕ್ಸ್ ಕೋಡ್ ಎಲ್ಲ ಪಾರ್ಟಿಗೆ ವಿಸಿಟ್ ಮಾಡಿತ್ತು, ಡಾಕ್ಸ್ ಕೋಡ್ ನಮಗೆ ಒಳ್ಳೆ ಕ್ಲೂ ಕೊಟ್ಟಿದೆ, ಅದಲ್ಲದೆ ನಮಗೆ ಇನ್ಫಾರ್ಮೇಷನ್ ಇತ್ತು, ಮತ್ತು ಕೆಲವು ಇಂಟ್ರೋಗೇಷನ್ಸ್ಗಳನ್ನೂ ಕೂಡ ನಾವು ಮಾಡಿದ್ವು. ಹಾಗಾಗಿ ನಾವು ಅದನ್ನು ಬೇಗ ಈ ಕೇಸನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನಾವು ಸ್ಪೆಷಲ್ಲಾಗಿ ಮೂರು ಟೀಮನ್ನು ಅದಕ್ಕೋಸ್ಕರ, ಮೂರು ಜನ ಇನ್ಸ್ಪೆಕ್ಟರ್ ಗೈಡೆಡ್ ಬೈ ಡಿ ಎ ಸಿ ಪಿ ಆ್ಯಂಡ್ ಗೈಡೆಡ್ ಬೈ ಡಿ ಸಿ ಪಿ ಮಾಡಿದ್ರು. ಆಲ್ಮೋಸ್ಟ್ ಅವರು ನಿನ್ನೆ ಇನ್ಸಿಡೆಂಟ್ ಆಗ್ತಿದ್ದಂಗೆ ಅದು ಸ್ವಲ್ಪ ಹೊತ್ತು ಅಲ್ಲಿ ಅವ್ರ ಲಿಮಿಟ್ಸ್, ಯೂನಿವರ್ಸಿಟಿ ಲಿಮಿಟ್ಸಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆ ಕಡೆ ಸೈಡ್ ಕ್ಲಿಯರ್ ಆಗ್ತಿದ್ದಂಗೆ ಅವರು ಕಂಪ್ಲೀಟ್ ನಿನ್ನೆ ಆಲ್ಮೋಸ್ಟ್ ಒಂದು 14-18 hours ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಇತ್ತು. ಎಲ್ಲ ಮಾಡಿದ್ಮೇಲೆ ನಾನು ಕೂಡ ನಿನ್ನೆ ನೈಟ್ ಆಲ್ಮೋಸ್ಟ್ ಬಂತಿದ್ದಂಗೆ ಸ್ಪಾಟ್ ವಿಸಿಟ್ ಮಾಡಿ ನಮ್ಮ ಆಫೀಸರ್ಸ್ಗೆಲ್ಲ ಡಿಸ್ಕಷನ್ ಮಾಡಿ ಅವ್ರಿಗೆ ನಾವು ಗೈಡ್ ಮಾಡಿ ಅವ್ರ ಜೊತೆ ಫೀಡ್ಬ್ಯಾಕ್ ತೊಗೊಂಡು ವಿ ಹ್ಯಾವ್ ರೆಗ್ಯುಲರೈಸ್ ದ ಅಕ್ಯೂಸ್ಡ್ ಆ್ಯಂಡ್ ಆನ್
ಪ್ರಾಪರ್ ಎವಿಡೆನ್ಸ್. ನಾವು ಆರೋಪಿಗಳನ್ನ ನಾವು ಇವಾಗ ನಿನ್ನೆ ನೈಟ್ ಅರೆಸ್ಟ್ ಮಾಡಿ ಇಂಟ್ರೋಗೇಷನ್ ಮಾಡಿದ್ವಿ. ಕೆಲವು ಇಂಟ್ರೋಗೇಷನಲ್ಲಿ ಬಂದಂಥ ಮಾಹಿತಿಗಳನ್ನ ನಾವು ಈಗ ಸದ್ಯಕ್ಕೆ ನಾವು ಮಾಧ್ಯಮದ ಮುಂದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಒಂದ್ಸಲ ನಾವು ಚಾರ್ಜ್ಶೀಟ್ ಮಾಡಿದ ನಂತರ ಅದಾದ ನಂತರ ನಾವು ಇದು ಮಾಡ್ತೀವಿ. ಒಂದು ಅವರು ಆರೋಪಿಗಳು ಇದು ಪ್ರಿಲಿಮಿನರಿ ಆಗಿ ನಾವು ಏನು ವಿಚಾರಣೆ ಮಾಡಿದಾಗ ಬಂದಂತ ಮಾಹಿತಿ ಅದನ್ನು ನಾವು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಅದನ್ನ ಟ್ರ್ಯಾಕ್ ರಿಫಿಲ್ ಮಾಡಿಕೊಂಡು ಎವಿಡೆನ್ಸ್ ಬೇಸ್ಡ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಏನು ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯ ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಈ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ತನಿಖೆ ಕಂಡು ಬಂದಿದೆ. ಇನ್ನೂ ಫರ್ದರ್ ಇಂಟ್ರೋಗೇಷನ್ ಮಾಡಿದ್ಮೇಲೆ ಕಂಪ್ಲೀಟ್ ರೀಸನ್ ಸಿಗುತ್ತೆ. ಒಂದ್ಸಲ ಚಾರ್ಜ್ಶೀಟ್ ಆದ್ಮೇಲೆ ಕೇಸಿನ ಬಗ್ಗೆ ಮತ್ತೊಮ್ಮೆ ಆ ಚೀಟಿನಲ್ಲಿ ಏನು ಹೆಸರಿತ್ತು ಆರೋಪಿಗಳ ಹೆಸರು ಈ ಆರೋಪಿಗಳಿಗೂ ಬೇರೆ ಇದೆ ಅದನ್ನೇ ಹೇಳಿದ್ದು. ಈಗ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸ್ ಇದೆ. ಅದನ್ನು ನಾವು ಇನ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಫ್ರೆಶಲ್ಲಿ ಸಂಸ್ಥೆ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ಕೋಬೇಕಂತ ಅದೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ನಾನು ಇನ್ ಡೀಟೇಲ್ ಆಗಿ ನಾನು ನಿನ್ನೆ ಪ್ರೊಟೆಸ್ಟ್ ಆಗೋ ಟೈಮಲ್ಲೂ ಲಾ ಅಂಡ್ ಆರ್ಡರ್ ಸಾಕಷ್ಟು ಉಲ್ಲಂಘನೆ ಆಗಿದೆ. ಸ್ವತಃ ಪ್ರೊಟೆಸ್ಟ್ ಮಾಡೋರೆ ಲಾಠಿ ತೊಗೊಂಡು ಒತ್ತಾಯ ಪೂರ್ವಕವಾಗಿ ಅಂಗಡಿ ಮುಂಗಟ್ ಬಂದ್ ಮಾಡಿದರೆ ಆಟೋ ಮೇಲೆ ಕಲ್ ತುರಟಾಗಿದೆ, ಅಂಗಡಿಗಳ ಮೇಲೂ ಕಲ್ ತುರಟಾಗಿದೆ. ನಿನ್ನೆ ನಿಷ್ಕ್ರಿಯ ಎಲ್ಲ ಶಾಲೆಗಳಿಗೆ ಏಕಾಏಕಿ ಕರ್ಕೊಂಡು ಹೋಗ್ಬೇಕಂದ್ರೆ ಪೇರೆಂಟ್ಸ್ಗೆ ಹೇಳ್ಬಿಟ್ಟು ಪೊಲೀಸ್ ನಿಷ್ಕ್ರಿಯ ಅಂತಲ್ಲಿಟ್ಟು ಅರ್ಥ ಮಾಡ್ಕೋಬೇಕು. 22ನೇ ತಾರೀಕು ಕೂಡ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಸಂಭ್ರಮಾಚರಣೆ ನಡೀಬೇಕಂತ ನಮ್ಮ ಜಿಲ್ಲೆಯಲ್ಲಿ ಊರೂರುಗಳಲ್ಲಿ ಕೂಡ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿದೆ. ಇದು ಆದಮೇಲೆ ಆಗಿರೋದಲ್ಲ, ಒಂದಿನ ಆದಮೇಲೆ ಆಮೇಲೆ ಎಸ್ ಪಿ ಅವರು ಮತ್ತು ಕಮಿಷನರ್ ಅವರು ಕೂಡ ಡಿ ಜಿ ಕಾನ್ಫರೆನ್ಸಿಗೆ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು. ಅದು ಇದು ಆಗಿಲ್ಲ ಅಂತ ಏನೋ ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಇರಲಿಲ್ಲ ಅದು ಈಗ ಆಗುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಸೊ ಏನು ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಒಂದೇನಾಯಿತು ಅಂದರೆ ಈಗ ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸಾಕಷ್ಟು ಸಹಕಾರ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಹೊರಗಡೆಯಿಂದ ಕೂಡ ಸ್ವಲ್ಪ ಏನು ಅಭಿಮಾನದಿಂದ ಇರ್ಬೋದು ಅಥವಾ ಸ್ವಲ್ಪ ಸಿಟ್ಟಿನಿಂದ ಇರ್ಬೋದು ಬಂದು ಇಲ್ಲಿ ಕೂಡ ದಾಂಧಲೆ ನಡೆಸಿದ್ದಾರೆ. ಅವ್ರು ಯಾರು ಮಾತು ಕೇಳೋಕ್ಕಿಲ್ಲ, ಎಲ್ಲ ನಾನು ವಿಡಿಯೋ ಇದೆಲ್ಲ ಪರಿಶೀಲನೆ ಮಾಡಿದೆ. ಕಮಿಷನರ್ ಅವರು ಕೂಡ ತೋರಿಸಿದ್ದಾರೆ ಕೆಲವು ದೃಶ್ಯಗಳು. ಎಲ್ಲ ಮೋಸ್ಟ್ಲಿ ಸಿಟಿ ಹೊರಗಡೆಯಿಂದ ಬಂದಿರುವಂಥ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಯಾವುದೋ ಒಂದು ಸಿಟ್ಟಿನಲ್ಲಿ ಬಂದಿರ್ಬೋದು, ಯಾರೋ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಏನೇನೋ ಹಾಕಿರ್ಬೋದು ಅದೇ ಬಂದು ಇಲ್ಲಿ ಮಾಡಿದ್ದಾರೆ. ಬಟ್ ಅವ್ರ ಮೇಲೂ ಕೂಡ ನಾವು ಯಾರು ಇವತ್ತು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತೊಗೋತೀವಿ. ಇದು ನೀವು ಇಮೋಷ್ನಲ್ ಇಶ್ಯೂ ಅಂತ ಯಾರೂ ಬಿಡ್ಲಿಕ್ಕೆ ಹೋಗಲ್ಲ. ಈಗ ಯಾರ್ಯಾರು ಈಗ ಮಾಡಿದ್ದಾರೆ, ಯಾರ್ಯಾರು ಕಾನೂನನ್ನು ಕೈಗೆ ತೊಗೋತಾರೆ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಾಯಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಸಂವಿಧಾನವನ್ನು ನಂಬ್ಕೊಂಡು ನಾವೆಲ್ಲರೂ ಇದ್ದೀವಿ ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಬಿಟ್ಟು ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದಿರ್ಬೋದು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಏನೋ ತಮ್ಮ ಸ್ವಂತ ಸ್ವಂತ ಅಂತ ತಿಳ್ಕೊಂಡು ಮಾಡೋದು ಅದು ತಪ್ಪಾಗ್ತದೆ. ಸೊ ಆದ್ದರಿಂದ ಅದು ಅವ್ರ ಮೇಲೂ ಕೂಡ ಆ್ಯಕ್ಷನ್ ತೊಗೋತೀವಿ. ಇವಾಗಲೇ ಅದನ್ನು ಕೂಡ ನಾನು ತನಿಖೆ ನಡೆಸಲಿಕ್ಕೆ ಹೇಳಿದ್ದೀನಿ. ಯಾರು ಯಾರೇ ಇರ್ಬೋದು ಕಾನೂನನ್ನು ಅವ್ರ ಕೈನಲ್ಲಿ ತಗೊಳ್ಳೋ ಹಕ್ಕು ಸಂವಿಧಾನ ಅವ್ರಿಗೆ ಕೊಟ್ಟಿಲ್ಲ. ಈಗ ನಮಗೆ ಘಟನೆ ಆದ ತಕ್ಷಣ ಎಸ್ ಸಿ ಎಸ್ ಟಿ ಆರ್ಗನೈಸೇಷನ್ ಲೀಡರ್ಸ್ಗಳು ಇನ್ನಿತರ ಸಂಘ ಸಂಸ್ಥೆಯವರು ಪಾರ್ಟಿಗೆ ಬಂದಿದ್ದರು. ನಾವು ಅವ್ರ ಜೊತೆ ಫೋನಲ್ಲಿ ಟಚ್ಚಲ್ಲಿದ್ದು ಅವರೆಲ್ಲ ಲೀಡರ್ಸ್ಗಳು ಎಲ್ಲ ಸಹಕಾರನೂ ಕೊಟ್ಟರು ನಮಗೆ. ಅವ್ರು ಯಾವುದೇ ರೀತಿ ಪ್ರೊಟೆಸ್ಟಿಗೆ ಕರೆ ಕೊಡೋದಾಗಲಿ ಆ ಥರದ್ದು ಏನೋ ಮಾಡಿದ್ರೆ ಅವ್ರು ಶಾಂತಿಯುತವಾಗಿ ಪ್ರತಿಮೆ ಹತ್ರ ಮಾಡಿದರು. ಆಮೇಲೂ ಕೂಡ ಅವ್ರುಗಳು ಕೂಡ ಸಾಕಷ್ಟು ಕಡೆ ಗಲಾಟೆ ಆಗೋ ಸಂದರ್ಭದಲ್ಲಿ ಅವ್ರುಗಳು ಕೂಡ ಹೋಗಿ ಹೇಳಿದ್ದಾರೆ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರು, ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ರು. ಬಟ್ ಕೆಲವರು ಈ ಸಿಚುಯೇಷನ್ನ ಇದನ್ನು ತೊಗೊಂಡು ಅಡ್ವಾಂಟೇಜ್ ಆಗಿ ತೊಗೊಂಡು ಈ ರೀತಿ ಮಾಡಿದರೆ ಸಾಹೇಬ್ರು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದೇನು ಮಾಡಬೇಕು ನಾವು
This video presented by Al Sharia PU College for Boys and Girls, MSK Mill Road. Al Sharia PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharia BSc Degree College for Girls, Yadula Colony. And Al Sharia Public School powered by LED, Old Jewargi Road. Admission are open. Contact for details.